ನೀನೇನ್ ಮಾತಾಡ್ತೀಯ ಅಂತ ನಿಂಗೆ ಗೊತ್ತಾಗ್ತಾ ಇದ್ಯಾ? ಇಲ್ಲ ಬಾಬಾ, ಅಕ್ಕ ಹೇಳ್ತಾರದ್ ನಿಜ. ಈ ಡಿಂಪಿ ಮಾವನ್ ಕೊಲ್ಲಕ್ ಬಂದಿದ್ಲು. ವಾಟ್? ನನಗೆ ಗೊತ್ತು ನೀವ್ ಯಾರು ನಂಬಲ್ಲ ಅಂತ. ಅದಕ್ಕೆ ನನ್ನ ಸಾಕ್ಷಿ ಇದೆ. ಇವತ್ತೇ ಈ ಮನೆಯಲ್ಲಿ ಕೊನೆ ದಿನ, ನಾಳೆಯಿಂದ ಜೈಲೂಟ ಫಿಕ್ಸು. ಏನ್ ಸಾಕ್ಷಿ ಇದೆ ಶ್ರಾವಣಿ, ತೋರಿಸು. ಇವಳು ರೂಮಿಗೆ ಬಂದಿರೋ ವಿಡಿಯೋ ನನ್ನ ಹತ್ರ ರೆಕಾರ್ಡ್ ಇದೆ. ಡಿಂಪಿ ಕೊಲ್ಲೋದಕ್ಕೆ ಬಂದಿಲ್ಲ ಅಂತ ಹೇಗೆ ಹೇಳ್ತೀಯಾ? ಬೇರೆ ಉದ್ದೇಶಕ್ಕೆ ಬಂದಿರ್ಬೋದಲ್ವಾ? ಹೇಳು ಡಿಂಪಿ, ಯಾವ ಇಂಟೆನ್ಷನ್ ಇಟ್ಕೊಂಡು ಈ ರೂಮಿಗೆ ಬಂದ್ಯಾ? ಸರ್, ಅದು ಡಿಂಪಿ, ಜಸ್ಟ್ ಬಿಕಾಸ್ ನೀನ್ ರೂಮಿಗೆ ಬಂದ ತಕ್ಷಣ ನೀನೇ ಕೊಲೆಗಾರ್ತಿ ಆಗ್ತಲ್ಲ, ಅದೇನಿದೆಯೋ ಹೇಳು. ಸರ್, ಅದು ಪ್ರಭಾಕರ್ ಸರ್ದು ಟ್ಯಾಬ್ಲೆಟ್ಸ್ ಇಟ್ಟು ಹೊರಗೆ ಬಿದ್ದಿತ್ತು, ಅದನ್ನ ಇಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದೆ. ಈ ಮನೇಲಿ ಇನ್ನೂ ಅನ್ನ ತಿನ್ನೋ ಋಣ ಇದೆ. ಹಾಗೆ ಕೆಳಗಡೆ ಒಂದು ಶೀಟ್ ಬಿದ್ದಿತ್ತು ಸರ್, ಅದನ್ನ ಎತ್ತಿಟ್ಟಿದ್ದೆ ಅಷ್ಟೇ. ಅದರಲ್ಲಿ ಬೆಂಡಾಗಿರೋದಿದೆ ನೋಡಿ ಸರ್, ಬೇಕಂದ್ರೆ. ಪಾಪ ಡಿಂಪಿ, ಪ್ರಭಾಕರ್ ಅವರು ಬೇಗ ಹುಷಾರಾಗ್ಲಿ ಅನ್ನೋ ಒಳ್ಳೆ ಮನಸ್ಸಿಂದ ಬಂದ್ರೆ ಅವಳಿಗೆ ಕೊಲೆಗಾರ್ತಿ ಪಟ್ಟ ಕಟ್ಟಿದಾಳೆ ನಿನ್ ಹೆಂಡತಿ. ಯಾಕ್ ಶ್ರಾವಣಿ ಹೀಗೆಲ್ಲ ಫಾಲ್ಸ್ ಅಕ್ಯುಸೇಷನ್ಸ್ ಮಾಡ್ತಾ ಇದ್ಯಾ? ಯಾಕೆ ಎಲ್ರಿಗೂ ಬೇಜಾರು ಮಾಡ್ತಾ ಇದ್ಯಾ? ಇಲ್ಲ ಅಭಿ, ನಾನು ಸುಳ್ಳು ಹೇಳ್ತಿಲ್ಲ. ನಿಜವಾಗ್ಲೂ ಈ ಡಿಂಪಿ ನನ್ನ ದೊಡ್ಡಪ್ಪನ ಕೊಲ್ಲೋಕ್ ಬಂದಿದ್ಲು. ಫಸ್ಟ್ ಆಫ್ ಆಲ್, ನಮ್ಮ ಮನೆ ರೂಮಲ್ಲಿ ಈ ತರ ಕ್ಯಾಮ್ರಾ ಫಿಕ್ಸ್ ಮಾಡೋದೇ ತಪ್ಪು. ಅಂಥದ್ರಲ್ಲಿ ವಿಡಿಯೋನ ಎಲ್ಲಾರ್ಗೂ ತೋರಿಸಿದ್ಯಾ? ಆ ತೋರಿಸಿರೋ ವಿಡಿಯೋಗೆ ಡಿಂಪಿ ಕರೆಕ್ಟಾಗಿ ಉತ್ತರನೂ ಕೊಟ್ಟಿದ್ದಾಳೆ. ಆದ್ರೂ ನೀನ್ ಹೇಳಿದ್ದೆ ಸರಿ ಅಂತ ವಾದಿಸ್ತಿದ್ಯಲ್ಲ, ಇದಕ್ಕೊಂದು ಲಾಜಿಕ್ ಬೇಡ್ವಾ?